ವಿಧಾನ ಪರಿಷತ್ ಚುನಾವಣೆ 2021ನೇ ಒಟ್ಟು 14 ಸುತ್ತಿನಲ್ಲಿ ಮತ ಎಣಿಕೆ ಆಗಲಿದೆ. ಪ್ರತಿ ಸುತ್ತಿನಲ್ಲಿ 650 ಮತ ಎಣಿಕೆ ಆಗಲಿದೆ. ಈಗ ಅಧಿಕಾರಿಗಳು ಮತ ಎಣಿಕೆ ಟೇಬಲ್ ಗಳತ್ತ ಮತಪೆಟ್ಟಿಗೆಗಳನ್ನು ಕೊಠಡಿಗಳಿಗೆ ಸ್ಥಳಾಂತರಿಸುವುದು ಕಂಡುಬರುತ್ತಿದೆ. ಶೀಘ್ರದಲ್ಲಿಯೇ ಮತ ಎಣಿಕೆ ಪ್ರಾರಂಭವಾಗಲಿದೆ. ವಿಧಾನ ಪರಿಷತ್ ಚುನಾವಣೆ 2021ನೇ ಒಟ್ಟು 14 ಸುತ್ತಿನಲ್ಲಿ ಮತ ಎಣಿಕೆ ಆಗಲಿದೆ. ಪ್ರತಿ ಸುತ್ತಿನಲ್ಲಿ 650 ಮತ ಎಣಿಕೆ ಆಗಲಿದೆ. ಈಗ ಅಧಿಕಾರಿಗಳು ಮತ ಎಣಿಕೆ ಟೇಬಲ್ ಗಳತ್ತ ಮತಪೆಟ್ಟಿಗೆಗಳನ್ನು ಕೊಠಡಿಗಳಿಗೆ ಸ್ಥಳಾಂತರಿಸುವುದು ಕಂಡುಬರುತ್ತಿದೆ. ಶೀಘ್ರದಲ್ಲಿಯೇ ಮತ ಎಣಿಕೆ ಪ್ರಾರಂಭವಾಗಲಿದೆ. ವಿಧಾನ ಪರಿಷತ್ ಚುನಾವಣೆ 2021ನೇ ಒಟ್ಟು 14 ಸುತ್ತಿನಲ್ಲಿ ಮತ ಎಣಿಕೆ ಆಗಲಿದೆ. ಪ್ರತಿ ಸುತ್ತಿನಲ್ಲಿ 650 ಮತ ಎಣಿಕೆ ಆಗಲಿದೆ. ಈಗ ಅಧಿಕಾರಿಗಳು ಮತ ಎಣಿಕೆ ಟೇಬಲ್ ಗಳತ್ತ ಮತಪೆಟ್ಟಿಗೆಗಳನ್ನು ಕೊಠಡಿಗಳಿಗೆ ಸ್ಥಳಾಂತರಿಸುವುದು ಕಂಡುಬರುತ್ತಿದೆ. ಶೀಘ್ರದಲ್ಲಿಯೇ ಮತ ಎಣಿಕೆ ಪ್ರಾರಂಭವಾಗಲಿದೆ.